ಅಕ್ರಮವಾಗಿ ಕಳ್ಳಬಟ್ಟಿ ಸಾರಾಯಿ ನಡೆಸ್ತಾ ಇದ್ದ ಸ್ಥಳಕ್ಕೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ಸುಳ್ಯ ತಾಲೂಕಿನ ಮಂಡಿಕೋಲು ಗ್ರಾಮದ ಕಾಯರ್ದುಡ್ಡಿ ಎಂಬಲ್ಲಿ ನಡೆದಿದೆ. ಪುತ್ತೂರು ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಪುತ್ತೂರು ಉಪವಿಭಾಗ ಮತ್ತು ಪುತ್ತೂರು ವಲಯದ ಅಬಕಾರಿ ಸಿಬ್ಬಂದಿಗಳು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಸುಮಾರು 2 ಲೀಟರ್ನಷ್ಟು ಕಳ್ಳಬಟ್ಟಿ ಸಾರಾಯಿ ಮತ್ತು ಸುಮಾರು 35 ಲೀಟರ್ನಷ್ಟು ಗೇರು ಹಣ್ಣಿನ ಹುಳಿರಸವನ್ನು ವಶಪಡಿಸಿಕೊಂಡಿದ್ದಾರೆ. ಸುಳ್ಯ ತಾಲೂಕಿನ ಮಂಡಿಕೋಲು ಗ್ರಾಮದ ಕಾಯರ್ದುಡ್ಡಿ ನಿವಾಸಿಯಾದ ವಿಶ್ವನಾಥ್ ಬೆನ್ ಕೋಸಪ್ಪ ಗೌಡ ಇವರ ವಿರುದ್ದ ಅಬಕಾರಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಆರೋಪಿ ಪರಾರಿಯಾಗಿದ್ದು ಪತ್ತೆ ಕಾರ್ಯ ಮುಂದುವರೆದಿದೆ. ಆಯ್ತಾ.